ಪ್ರಮೋಷನ್ ಬಂದಾಗ ನಾವು ವಿಮೆನ್ ಪೊಲೀಸ್ ಆಫೀಸರ್ ಎಲ್ಲ ನೋಡ್ತಾರಂತ. ಆದರೆ ಅದೆಲ್ಲ ಸರಿಯಾಗಿದೆ. ಯಾಕೆ ಹೇಳಿದರೆ ಇವತ್ತು ನಾವು ಮಾಡುವಂಥ ಕೆಲಸ ಅದು ಯಾವುದೇ ಫೀಲ್ಡ್ ತಗೊಳ್ಳಿ, ಇವತ್ತು ಮಹಿಳೆ ನೀವು ಎಲ್ಲ ಫೀಲ್ಡಿನಲ್ಲೂ ಕೂಡ ಆಕೆ ಕೆಲಸ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರವೇ ನಾವು ಈಕ್ವಲ್ ರೈಟ್ಸನ್ನು ಕೂಡ ತಂದಿದ್ದೇವೆ. ಅದರಿಂದ ಇವತ್ತು ಮಹಿಳೆ ತನ್ನ ಕ್ಷೇತ್ರದಲ್ಲಿ ಅವಳು ಯಾವ ಕೆಲಸ ಮಾಡಿದರೂ ಅವಳದೊಂದು ಹೆಜ್ಜೆಯನ್ನಲ್ಲೇ ಬಿಟ್ಟು ಹೋಗಿರ್ತಾಳೆ, ಸಾಧನೆಯನ್ನು ಬಿಟ್ಟು ಹೋಗಿರ್ತಾಳೆ. ನೀವು ರಾಜಕೀಯ ಕ್ಷೇತ್ರ ನೋಡಿ, ಧಾರ್ಮಿಕ ಕ್ಷೇತ್ರ ನೋಡಿ, ಅಥವಾ ಆರ್ಥಿಕ ಕ್ಷೇತ್ರ ನೋಡಿ, ಇಂಡಸ್ಟ್ರೀಸಲ್ಲಿ ನೋಡಲಿ, ಎಷ್ಟು ಮಂದಿ ನಮ್ಮಲ್ಲಿ ವಿಮೆನ್ ಅವರು ಸ್ವ ಉದ್ಯೋಗಿಗಳಾಗಿ ಎಷ್ಟು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿದರೆ ಅದು ಇನ್ನೊಬ್ಬರಿಗೆ ಮಾದರಿಯಾಗಿರ್ತದೆ. ಇಂತಹ ಒಂದು ಕೆಲಸ ಮಾಡಲಿಕ್ಕೆ ನಾವು ಸಮಾಜ ಅವರಿಗೆ ಸಪೋರ್ಟನ್ನು ನೀಡಬೇಕಾಗುತ್ತೆ. ಮತ್ತು ಮಹಿಳೆಯರು ಕೆಲಸ ಮಾಡಿದರೆ ಖಂಡಿತವಾಗಿ ಅವರಿಗೆ ಒಂದು ಟೈಮ್ ಬೌಂಡ್ ಇರುತ್ತೆ, ಇನ್ನೊಂದು ಕಮಿಟ್ಮೆಂಟ್ ಇರುತ್ತೆ. ಯಾವುದೇ ಕೆಲಸ ನೀವು ಕೊಟ್ಟಾಗ ಡಿಫರೆನ್ಸನ್ನು ಕೂಡ ನೀವು ಗಮನಿಸಿ. ಮಹಿಳೆಯರು, ನಾನು ಪುರುಷರು ಮಾಡ್ತಾ ಇಲ್ಲ, ಅವ್ರು ಕೆಲಸ ಮಾಡೋದಿಲ್ಲ ಅಂತ ನಾನು ಆ ರೀತಿ ಆರೋಪ ಮಾಡ್ತಾ ಇಲ್ಲ. ಯಾಕೆ ಹೇಳಿದ್ರೆ ಇವತ್ತು ನಾವು ಮಹಿಳೆಯರು ಇಷ್ಟು ಕೆಲಸ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಸಹಕಾರದಿಂದ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ. ಅದೊಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳಿದರೆ ನಂಗೆ ಅನ್ಸುತ್ತೆ, ಮನೆಯಲ್ಲಿ ಈಗ ಗೆಸ್ಟ್ ಬಂದರು, ಒಂದು ಮಹಿಳೆ ಇಲ್ಲದಿದ್ದರೆ ಒಂದು ಮನೆಯ ಪುರುಷ ಮನೆಯನ್ನು ಹೇಗೆ ಮ್ಯಾನೇಜ್ ಮಾಡ್ತಾನೆ, ಅದೇ ಒಂದು ಮಹಿಳೆ ಆ ಮನೆಯನ್ನು ಹೇಗೆ ಮ್ಯಾನೇಜ್ ಮಾಡ್ತಾನೆ, ಇದೇ ಡಿಫ್ರೆನ್ಸಲ್ಲಿ ನಾವು ಗೊತ್ತಾಗ್ತದೆ. ಇನ್ನೊಂದು ನಾನು ಪೇರೆಂಟ್ಸ್ಗೆ ಹೇಳೋದು, ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಇದೆಯಲ್ಲ, ಇದು ಸಣ್ಣ ಪ್ರಾಯದಲ್ಲೇ ಶುರು ಆಗುತ್ತೆ, ಅದು ಮನೆಯಿಂದ ಶುರು ಆಗಬಾರ್ದು. ಯಾಕೇಳಿದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳನ್ನು ನಾವು ನೋಡುವಂಥ, ಅಂದರೆ ಪೋಷಕರು ನೋಡುವಂಥ ವ್ಯವಸ್ಥೆ. ಹೆಣ್ಣು ಮಕ್ಕಳು ಆಟ ಸಾಮಾನು ಕೇಳಿದರೆ ಫಸ್ಟ್ ಆಫ್ ಆಲ್ ನಾವು ತಂದು ಕೊಡೋದು ಅಡುಗೆ ಸಾಮಾನು, ಗಂಡು ಮಕ್ಕಳು ಆಟ ಸಾಮಾನು ಕೇಳಿದರೆ ಪಿಸ್ತೂಲು ಬೈಕ್ ಇದನ್ನು ತಂದು ಕೊಡ್ತೇವೆ. ಯಾಕೆ ಹೇಳಿದ್ರೆ ಇದು ಅನುಭವ, ನಾನು ಏನು ಹೊಸದಾಗಿ ಏನು ಹೇಳ್ತಾ ಇಲ್ಲ, ಮತ್ತೆ ತುಂಬಾ ಮಂದಿ ಇದನ್ನು ಹೇಳಿದ್ದಾರೆ. ಬಟ್ ಇವತ್ತು ಕಾಲ ಬದಲಾಗಿದೆ. ಯಾಕೆ ಹೇಳಿದ್ರೆ ಇವತ್ತು ಮಕ್ಕಳು ಒಂದು ಮತ್ತು ಎರಡು, ಇವತ್ತು ಹೆಣ್ಣು ಮಕ್ಕಳು ನಮ್ಮ ಹೆಣ್ಣು ಮಕ್ಕಳು ಬೈಕ್ ಬೇಕಂತ ಕೇಳಿದ್ರೆ ಇಮಿಡಿಯೇಟ್ ಆಗಿ ಪೇರೆಂಟ್ಸ್ ಅದನ್ನು ಕೊಡ್ತಾರೆ. ಇದು ಚೇಂಜಸ್, ಈ ರೀತಿ ಡಿಸ್ಕ್ರಿಮಿನೇಷನ್ ಈಗ ತುಂಬಾ ಹೋಗ್ತಾ ಇದೆ. ಹೆಣ್ಣು ಮತ್ತು ಗಂಡು ಸಮಾನವಾಗಿ ನಾವು ಅವರನ್ನು ನೋಡ್ತಾ ಇದ್ದೇವೆ, ಮಕ್ಕಳನ್ನು ಪೋಷಿಸ್ತಾ ಇದ್ದೇವೆ. ಮತ್ತೆ ಇನ್ನೊಂದು, ಹೆಣ್ಣು ಮಕ್ಕಳಿಗೆ ನಾವು ಎಷ್ಟು ಬುದ್ಧಿ ಹೇಳ್ತೇವ ಮನೆಯಲ್ಲಿ, ಪೇರೆಂಟ್ಸ್ ಶಾಲೆಯಿಂದ ಹೊರಗೆ ಹೋಗುವಾಗ ಅಥವಾ ಯಾವುದೇ ಒಂದು ಫಂಕ್ಷನ್ಗೆ ಹೋದಾಗ ಹೇಗೆ ಇರಬೇಕು, ಕಾಲೇಜಲ್ಲಿ ಹೇಗಿರಬೇಕು, ಯಾವ ರೀತಿ ನೀನು ವರ್ತಿಸ್ಬೇಕು, ಎಷ್ಟು ಬುದ್ಧಿ ಹೇಳ್ತೇವೆ. ಆ ಹುಡುಗರ ಹತ್ರ ಮಾತಾಡಬೇಡ, ಇಲ್ಲಿ ಹೊರಗಡೆ ಹೋಗಬೇಡ, ಇಷ್ಟು ಬುದ್ಧಿ ಎಲ್ಲ ಪೇರೆಂಟ್ಸ್ ಹೇಳ್ತಾರೆ ಆಲ್ಮೋಸ್ಟ್. ಯಾಕೆಂದ್ರೆ ನಾವು ಕೂಡ ಒಂದು ಪೇರೆಂಟ್ಸ್, ಅದೇ ರೀತಿ ನಾವು ಬುದ್ಧಿವಾದವನ್ನು ನಾವು ಗಂಡು ಮಕ್ಕಳಿಗೆ ಕೂಡ ಹೇಳಿಕೊಡ್ಬೇಕು. ನಾವೇನು ಮಾಡ್ತೇವೆ, ಹೆಣ್ಣು ಮಕ್ಕಳು ಲೇಟಾಗಿ ಬಂದರೆ ಮಕ್ಕಳನ್ನು ಪ್ರಶ್ನೆ ಮಾಡ್ತೇವೆ, ಅದೇ ಗಂಡು ಮಕ್ಕಳು ನಾವು ಲೇಟಾಗಿ ಮನೆಗೆ ಬಂದರೆ ಏನು ಮಾಡ್ತೇವೆ, ಅವರನ್ನು ಸ್ವಲ್ಪ ಹೌದ ಮಗ ಎಲ್ಲಿ ಹೋಗಿದ್ದಿ, ಊಟ ಆಗದಿದ್ದರೆ ಊಟ ಮಾಡು, ಈ ರೀತಿ ಅವರನ್ನು ಸ್ವಲ್ಪ ಮೇಲಕ್ಕೇರಿಸ್ತೇವೆ. ಆದರೆ ಹೆಣ್ಣು ಮಕ್ಕಳಿಗೆ ಎಷ್ಟು ನೀವು ಬುದ್ಧಿವಾದ ಹೇಳ್ತೀರಿ, ಅಷ್ಟೇ ಬುದ್ಧಿವಾದವನ್ನು ಗಂಡು ಮಕ್ಕಳಿಗೆ ಹೇಳಿದರೆ ಸಮಾಜದಲ್ಲಿ ಇವತ್ತು ಕೆಲವು ಆಗ್ತಾ ಇರುವಂಥ ಕೆಲವು ಅಹಿತಕರ ಘಟನೆಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ ಇದ್ದೆ. ಓಕೆ, ಈಗ ನಿಮ್ಮ ಒಂದು ಮಹಿಳಾ ಆಯೋಗದ ಅವಧಿಯಲ್ಲಿ ನೀವು ಮಾಡಿದಂಥ ಒಂದು ಮಹಿಳಾ ಪರ ಕಾನೂನು ಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗಾಗಲೇ ಹೇಳಿದಂತೆ ಲಾ ರಿವ್ಯೂ ಏನು ನಾವು ಮಾಡ್ತಾ ಇದ್ದೇವ, ಅದೆಲ್ಲವನ್ನು ನಾವು ರಿವ್ಯೂ ಮಾಡಿದ ನಂತರ ಏನೇನು ಕಾನೂನು ಅದರಲ್ಲಿ ಬದಲಾವಣೆ ಆಗಬೇಕು ಅನ್ನೋದಕ್ಕಿಂತ ಮೊದಲು ನಾವು ಸ್ಪಾಟ್ ವಿಸಿಟ್ ಮಾಡ್ತೇವೆ. ಸ್ಪಾಟ್ ವಿಸಿಟ್ ಮಾಡಿ ಇಲ್ಲಿ ಆ ಅಗತ್ಯತೆ ಇದೆಯಾ, ಕಾನೂನಿನ ಅಗತ್ಯತೆ ಇದೆಯಾ ಅನ್ನೋದನ್ನು ನಾವು ತಿಳ್ಕೊಳ್ತೇವೆ. ಫೀಲ್ಡ್ ವರ್ಕ್ ಇಂಪಾರ್ಟೆಂಟ್. ಯಾಕೆ ಹೇಳಿದರೆ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ಗೆ ನಾವು ಫೀಲ್ಡ್ ವರ್ಕ್ ಮಾಡಿದಾಗ ಅದರಲ್ಲಿ ಸಿಗುವಂಥ ಅನುಭವ ನಮಗೆ ಬೇರೆ ಯಾವುದರಲ್ಲಿ ಸಿಗುವುದಿಲ್ಲ. ಯೂನಿವರ್ಸಿಟಿಗಳಿಗೆ ಹೋದಾಗ ನಮಗೆ ಆದಂತಹ ಅನುಭವ, ಅಲ್ಲಿ ಮಕ್ಕಳಿಗೆ ಏನು ತೊಂದರೆ ಆಗ್ತದೆ ಅಲ್ಲಿ ಹೋಗಿ ನಾವು ಮಕ್ಕಳ ಹತ್ರ ಮಾತಾಡಿದರೆ ಮಾತ್ರ ನಮಗೆ ಗೊತ್ತಾಗೋದು. ಮತ್ತು ಇನ್ನೊಂದು, ನಾವು ಎಲ್ಲ ಟೆಲಿಫೋನ್ ಮುಖಾಂತರ ನಾವು ದೆಹಲಿಯಲ್ಲೇ ಕೂತ್ಕೊಂಡು ನಾವೆಲ್ಲ ಕೆಲಸ ನೋಡಿದರೆ ಅಲ್ಲಿ ವ್ಯವಸ್ಥೆ ಆಗೋದಿಲ್ಲ. ಯಾವಾಗ ನಾವು ಪ್ರವಾಸಗಳನ್ನು ಮಾಡಿದವ, ಫೀಲ್ಡಿಗೆ ಹೋಗಿದವ, ಈಗ ಜಿಲ್ಲಾ ಪ್ರವಾಸ ಇರ್ಬೋದು, ರಾಜ್ಯ ಪ್ರವಾಸ ಇರ್ಬೋದು, ಅಲ್ಲಿ ಹೋದಾಗ ನಾವು ಅಧಿಕಾರಿಗಳ ಸಭೆ ಇರ್ಬೋದು, ಬೇರೆ ಈ ರೀತಿ ಸಂಘಟನೆಗಳ ಸಭೆ ಇರ್ಬೋದು, ಶ್ರೀಶಕ್ತಿಯವರ ಜೊತೆ ಸೇರೋದಿರ್ಬೋದು, ಸಖಿ ಸೆಂಟರ್ ಇರ್ಬೋದು, ಇಲ್ಲೆಲ್ಲ ಯಾವ ರೀತಿಯ ಒಂದು ಬೇರೆ ರೀತಿ ಅವರಿಗೆ ಕಾನೂನನ್ನು ಕೊಡುವಂಥ ಕೆಲಸ, ಕಾನೂನಿನ ಅರಿವು. ಎಕ್ಸ್ಪೆಷಲಿ ನಾವು ಹೇಳ್ತಾ ಇದ್ದೇವೆ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಮತ್ತು ಪ್ರತಿಯೊಂದು ಗ್ರಾಮದಲ್ಲಿ ಮಹಿಳೆಯರಿಗೆ, ಮಹಿಳಾ ಗುಂಪು ಶ್ರೀಶಕ್ತಿ ಇರ್ಬೋದು, ಸ್ವಸಹಾಯ ಇರ್ಬೋದು, ಬೇರೆ ಬೇರೆ ಗುಂಪುಗಳಿದೆ, ಅಲ್ಲಿನ ಮಹಿಳೆಯರಿಗೆ ಈ ಮಾಹಿತಿಯನ್ನು ಕೊಡುವಂಥ ಕೆಲಸ, ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮನ್ನು ನಾವು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಮುಖಾಂತರ ನಾವು ಮಾಡಿದ್ದೇವೆ ಎಲ್ಲ ಕಡೆ. ಯಾಕೆ ಹೇಳಿದರೆ ತುಂಬ ಮಂದಿ ಮಹಿಳೆಯರಿಗೆ ಗೊತ್ತಿಲ್ಲ ನಮಗೆ ಫ್ರೀ ಲೀಗಲ್ ಸರ್ವಿಸ್ ಸಿಗತ್ತೆ ಅಂತ, ಕಾನೂನು ಅರಿವು ಮತ್ತು ಕಾನೂನು ಸೇವೆ ನಮಗೆ ಸಿಗುತ್ತೆ ಅಂತ ಗೊತ್ತಿರುವುದಿಲ್ಲ. ಆದರೆ ಇದರ ಬಗ್ಗೆ ನಾವು ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್, ಸ್ಟೇಟ್ ಲೀಗಲ್ ಸರ್ವಿಸ್, ಡಿಸ್ಟಿಕಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಂತ ಇರುತ್ತೆ, ಇವರ ಜೊತೆಗೂಡಿ ನಾವು ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ನ ಒಟ್ಟು ಸೇರಿ ಈ ಕಾನೂನು ಅರಿವಿನ ಕಾರ್ಯಕ್ರಮವನ್ನು ಶಿಕ್ಷಕರಿಗೆ,
ಮತ್ತು ಮಹಿಳೆಯರಿಗೆ ಕೊಡುವಂತ ಕೆಲಸಗಳನ್ನು ತುಂಬಾ ಮಾಡಿದ್ದೇವೆ. ಅನೇಕ ಮಹಿಳೆಯರು ಇದರ ಪ್ರಯೋಜನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಮತ್ತು ನಾನು ಮೂಲದ ಎಲ್ಲರಿಗೆ ಹೇಳಿರ್ತೇನೆ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದನ್ನು ತಲುಪಿಸುವಂತ ಕೆಲಸ ಆಗಬೇಕು. ಅಂಗನವಾಡಿಗಳ ಮುಖಾಂತರ ಅದನ್ನು ತಿಳಿಸುವಂತ ಕೆಲಸ ಕಾರ್ಯಗಳನ್ನು ಆಗಬೇಕು. ಅವರೆಲ್ಲರೂ ಕೆಲಸ ಮಾಡ್ತಾರೆ, ಯಾರು ಮಾಡೋದಿಲ್ಲ. ಆದರೆ ಅರಿವು ಮಾಡೋದಿಲ್ಲ ಅಂತ ಹೇಳಿ ಅಲ್ಲ, ಆದರೆ ಈ ಅರಿವಿನ ಬಗ್ಗೆ ಅವರಿಗೆ ತಿಳಿಸಿಕೊಡುವಂತ ಕೆಲಸವನ್ನು ನಾವೆಲ್ಲ ಇಲಾಖೆಯವರು ಮಾಡಬೇಕು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾರು ಯಾವ ಕೆಲಸ ಮಾಡಬೇಕು ಅದು ಅದೇ ಕೆಲಸವನ್ನು ಮಾಡಬೇಕು. ಈಗ ಆಸ್ ಎ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಸದಸ್ಯಾಗಿ ನನ್ನ ಜವಾಬ್ದಾರಿಯನ್ನು ನಾನು ಸರಿಯಾಗಿ ಮಾಡಿದ್ರೆ ನಮ್ಮ ಕೆಳಗೆ ಇರುವಂತ ಅಧಿಕಾರಿಗಳೆಲ್ಲರೂ ಕೂಡ ಅವರು ಮಾಡ್ತಾರೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಒಂದು ಮಹಿಳೆಯರಿಗಿರುವಂತವೇ ಇದು ವ್ಯವಸ್ಥೆ. ಇದು ಏನೇ ಸಮಸ್ಯೆ ಬಂದರೂ ಏನೇ ತೊಂದರೆ ಆಗಿದ್ದು ಈ ಇಲಾಖೆ ಅವರಿಗೆ ಕೂಡಲೇ ಸ್ಪಂದನೆಯನ್ನು ನೀಡ್ತದೆ ಮತ್ತು ಅವರಿಗೆ ಸಹಕಾರಿಯಾಗಿ ಕೆಲಸ ಮಾಡಿರ್ತದೆ. ಇನ್ನೊಂದು ಹೆಲ್ಪ್ ಲೈನ್ ಇರ್ಬೋದು, ಪೊಲೀಸ್ ಹೆಲ್ಪ್ ಲೈನ್, ವಿಮೆನ್ ಹೆಲ್ಪ್ ಲೈನ್, ಇದೆಲ್ಲ ವಿಚಾರದ ಬಗ್ಗೆ ಅದನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಇಲಾಖೆಯವರು ಮಾಡಬೇಕಾಗತ್ತೆ. ಇವತ್ತು ದೇಶದ ಪ್ರಧಾನಿ 24 ಗಂಟೆಯಲ್ಲಿ 20 ಗಂಟೆಗಿಂತ ಹೆಚ್ಚು ಅವರು ಕೆಲಸ ಮಾಡ್ತಾರಂತ ಹೇಳಿದರೆ ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂಥ ಸೇವಕರು ನಾವು ನಾವೆಷ್ಟು ಕೆಲಸ ಮಾಡಬೇಕು ಅಂತ ನಾವು ಚಿಂತನೆ ಮಾಡಬೇಕು. ಇನ್ನೊಂದು ಅವಕಾಶ ಯಾವಾಗಲೂ ಸಿಗೋದಿಲ್ಲ. ನಮಗೆ ಸಿಕ್ಕಂಥ ಅವಕಾಶದಲ್ಲಿ ನಾವು ಎಷ್ಟು ಸೇವೆ ಮಾಡಲಿಕ್ಕೆ ಸಾಧ್ಯ ಅಷ್ಟನ್ನು ಕೂಡ ಮಾಡಬೇಕು. ಈಗ ಇವತ್ತಿಗೂ ಕೂಡ ನನ್ನ ಹತ್ರ ತುಂಬ ಮಂದಿ ಕೇಳಿದಾಗ ನಾನು ಕೌನ್ಸಿಲಿಂಗ್ ಇರ್ಬೋದು, ಹೆಲ್ಪ್ ಇರ್ಬೋದು, ಅವರಿಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಬೇಕಾದರೆ ಇವತ್ತಿಗೂ ಕೂಡ ನಾನು ಮಾಡ್ತಾ ಇದ್ದೇನೆ. ಯಾಕೆಂದರೆ ಅವಧಿ ಮುಗಿಯಿತು ಅಂತ ಹೇಳಿದರೆ ಅದಲ್ಲ, ಈ ಅವಧಿ ನಮಗೊಂದು ಎಕ್ಸ್ಪೀರಿಯನ್ಸ್, ನಾವು ಇದರ ಉಪಯೋಗವನ್ನು ಬೇರೆ ಜನರಿಗೆ ತಿಳಿಸಿಕೊಡಬೇಕು, ಅದಕ್ಕೋಸ್ಕರವೇ ನಾವು ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ನೀವೀಗ ರಾಜಕೀಯದಲ್ಲೂ ಸಮಾಜ ಸೇವೆಯನ್ನು ಮಾಡಿದ್ದೀರಿ, ಆಯೋಗದಲ್ಲಿದ್ದುಕೊಂಡು ಕೂಡ ಸಮಾಜ ಸೇವೆಯನ್ನು ಮಾಡಿದ್ದೀರಿ, ಈ ಎರಡರ ವ್ಯತ್ಯಾಸವನ್ನು ತುಲನೆ ಮಾಡಿದಾಗ ನಿಮ್ಗೆ ಏನು ಅನಿಸ್ತದೆ? ರಾಜಕೀಯ ಪಕ್ಷ ಅನ್ನೋದು ನಾವು ಎಲ್ಲ ಅದೊಂದು ಬ್ರ್ಯಾಂಡ್. ಯಾಕೆ ಹೇಳಿದರೆ ರಾಜಕೀಯ ವ್ಯಕ್ತಿ, ನಮ್ಮದೇ ಒಂದು ತಂಡ, ನಮ್ಮದೇ ಒಂದು ಗ್ರೂಪ್ ಅಂತ ಇರುತ್ತೆ. ನಮ್ಮ ಸಿದ್ಧಾಂತಗಳು, ರಾಜಕೀಯ ನಾಯಕರು, ನಮ್ಮ ಸರ್ಕಾರ ಬಂದಾಗ ಏನು ಯೋಜನೆ ಇರುತ್ತೆ ಅದನ್ನು ಕೊಡುವಂಥ ಕೆಲಸ. ರಾಜಕೀಯದಲ್ಲಿ ಏನು ಅಂತ ಹೇಳಿದರೆ ಚುನಾವಣೆಗಳು. ಈ ಚುನಾವಣೆ ನಾನು ಪ್ರತಿ ಸಂದರ್ಭದಲ್ಲಿ ಹೇಳಿದೆ, ಯಾಕೆ ಹೇಳಿದರೆ ನಾನು ಕೂಡ 2 ಚುನಾವಣೆಯನ್ನು ಎದುರಿಸಿದ್ದೇನೆ. ಚುನಾವಣೆ ಅಂತ ಹೇಳಿದರೆ ಕಾಂಪಿಟೀಷನ್, ಯಾವುದೇ ಇರಲಿ ನಮಗೆ ಮತ್ತು ಇತರ ಪಕ್ಷಗಳಿಗೆ ಕಾಂಪಿಟೀಷನ್ ಅನ್ನೋದು ಚುನಾವಣೆವರೆಗೆ ಮಾತ್ರ ಇರಬೇಕು. ಆದರೆ ಅಭಿವೃದ್ಧಿ ಕೆಲಸ ಕಾರ್ಯದಲ್ಲಿ ಯಾವುದೇ ಒಂದು ರಾಜಕೀಯ ಬರಬಾರ್ದು. ಇನ್ನೊಂದು ಆಯೋಗ ಅಂತ ಹೇಳಿದರೆ, ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಹೇಳಿದರೆ ನಾವು ಇಡೀ ದೇಶದ ಮಹಿಳೆಯರ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇರೋದು. ಇಲ್ಲಿ ನಮಗೆ ಯಾವುದೇ ರಾಜಕೀಯ ಬರಲಿಕ್ಕಿಲ್ಲ. ಆದ್ದರಿಂದ ಇಲ್ಲಿ ಯಾವುದೇ ಮಹಿಳೆ ತೊಂದರೆಯಲ್ಲಿದ್ದರೂ ಕೂಡ ನಾವು ಅವಳಿಗೆ ಸ್ಪಂದನೆಯನ್ನು ನೀಡಬೇಕು. ಈ ಒಂದು ಜವಾಬ್ದಾರಿಯನ್ನು ನಾವು ಮೊದಲು ನಾವು ತಿಳ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ. ಆದರೆ ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ಆಯೋಗದ ನನಗೆ ಈ ಹುದ್ದೆ ಸಿಕ್ಕಿದ ನಂತರ ರಾಜಕೀಯದ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲಿಲ್ಲ. ಯಾಕೆ ಹೇಳಿದರೆ ನಾನು ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್, ನಾನು ಎಲ್ಲ ಮಹಿಳೆಯರ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಿದೆ. ನನ್ನ ಹತ್ರ ಎಲ್ಲ ಯಾರು ಅಂತ ಹೇಳಿದರೆ, ನಾನು ಮಹಿಳೆ, ಯಾವ ಮಹಿಳೆಗೆ ತೊಂದರೆ ಆಗಿದೆ, ನನ್ನ ಹತ್ರ ಯಾರು ಬಂದಿದ್ದಾರೆ, ಖಂಡಿತ ಅವರ ಜೊತೆ ನಾನು ಅವರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಆದರೆ ಇವತ್ತು ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ನಾನು ಸದಸ್ಯ ಆಗಬೇಕಾಗಿದ್ದರೆ ಅದಕ್ಕೆ ನನಗೆ ತಳಪಾಯ, ನನ್ನನ್ನು ಬೆಳೆಸಿದ್ದು ನನ್ನ ರಾಜಕೀಯ ಪಕ್ಷ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆ ಹೇಳಿದರೆ ರಾಜಕೀಯ ಪಕ್ಷದ ನಾಯಕರು ತುಂಬ ಮಂದಿ ಹಿರಿಯರಿದ್ದಾರೆ. ನಾನು ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. ನಮಗೆ ಮಾರ್ಗದರ್ಶಕರು ಡಾಕ್ಟರ್ ವಿ ಎಸ್ ಆಚಾರ್ಯ, ಶ್ರೀಮತಿ ಶಾಂತವಿ ಆಚಾರ್ಯ, ಅದೇ ರೀತಿ ಶೀಲಕ ಇರ್ಬೋದು, ಸೋಮಶೇಖರ್ ಭಟ್ರು, ಈ ರೀತಿ ಅನೇಕ ಹಿರಿಯರು, ಕಿರಣಕ್ಕನವರು, ತುಂಬ ಮಂದಿ ಮಹಿಳೆಯರು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಯಾಕೆ ಹೇಳಿದರೆ ಒಂದೇ ಒಂದು ಅಂತ ಹೇಳಿದರೆ ನಾವು ಮಾಡುವ ಕೆಲಸದಲ್ಲಿ ನಮ್ಮ ಜೊತೆ ಅವರು ನಿಂತು ಪ್ರೋತ್ಸಾಹ ಮಾಡಿ, ಶ್ಯಾಮಲ ನೀನು ಈ ಕೆಲಸ ಮಾಡ್ಬೋದು, ಮುಂದೆ ಹೋಗ್ಬೋದು, ಈ ರೀತಿ ಮಾಡು, ಈ ರೀತಿ ಏನಾದರೂ ಚೇಂಜಸ್ ಇದ್ದರೆ ಅದರಲ್ಲಿ ಏನಾದರೂ ತೊಡಕುಗಳಾದಾಗ ಅದನ್ನು ಸರಿಪಡಿಸುವಂಥ ಕೆಲಸದಲ್ಲಿ ನನಗೆ ಅನೇಕ ನನ್ನ ಗುರು ಹಿರಿಯರು ಮಾಡಿದ್ದಾರೆ ರಾಜಕೀಯದಲ್ಲಿ. ಖಂಡಿತವಾಗಿ ನಾನು ಎಣಿಸ್ತೇನೆ, ಇವತ್ತು ಪಕ್ಷ ನನಗೆ ಇಷ್ಟು ಒಳ್ಳೆಯ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟಿದೆ. ಅದಕ್ಕೆ ಕಾರಣ ಅಂತ ಹೇಳಿದರೆ ನನ್ನ ಕಾರ್ಯಕರ್ತರು ಮತ್ತು ನನ್ನನ್ನು ಬೆಳೆಸಿದಂಥ ಹಿರಿಯರು. ಇವತ್ತು ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಅವಕಾಶ ಒಬ್ಬರಿಗೆ ಸಿಗತ್ತೆ. ಉಡುಪಿಯಲ್ಲಿ ನಾವು ಇದು ಕೃಷ್ಣಾಷ್ಟಮಿ ಆಚರಣೆ ಮಾಡ್ತೇವೆ, ಆವಾಗ ನಾವು ಮೊಸರು ಕುಡಿಕೆ ಹಬ್ಬವನ್ನು ಇದು ಹಬ್ಬ ನೋಡಿದ್ದೇವಲ್ವ. ಆದರೆ ಮೊಸರು ಕುಡಿಕೆಯನ್ನು ಒಡಿಯುವಾಗ ಆ ಕುಡಿಕೆಯ ಕೆಳಗೆ ಸಾವಿರಾರು ಜನ ತುಂಬ ಮಂದಿ ಇರ್ತಾರೆ ಫೌಂಡೇಶನ್ ಬೇಸಲ್ಲಿ. ಆಮೇಲೆ ಅದರಲ್ಲೊಂದು 10-25 ಮಂದಿ ಮೇಲೆ ಹೋಗ್ತಾರೆ, ಮತ್ತೆ ಅವರಲ್ಲೇ ಸೆಲೆಕ್ಟ್ ಮಾಡ್ತಾರೆ ಇನ್ನೊಂದು 10 ಮಂದಿ ಯಾರು ಮೇಲೆ ಹೋಗ್ಬೋದು ಅಂತ ಅವರೇ. ಆದರೆ ಮೊಸರು ಕುಡಿಕೆಯನ್ನು ಒಡೆಯುವವ ಒಬ್ಬನೇ ವ್ಯಕ್ತಿ. ಜನರೆಲ್ಲ ಏನು ತೀರ್ಮಾನ ಮಾಡ್ತಾರೆ, ಆ ಕುಡಿಕೆ ಒಡೆದವನೇ ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ. ಆದರೆ ನಿಜವಾಗಿ ಆ ಕುಡಿಕೆ ಒಡಿಲಿಕ್ಕೆ ಅವನನ್ನು ಅಷ್ಟು ಎತ್ತರಕ್ಕೆ ಏರಿಸಿದ ಕೆಳಗೆ ಇರುವಂಥ ಕಾರ್ಯಕರ್ತರಿದ್ದಾರಲ್ಲ, ಅವರನ್ನು ನಾವು ನೆನೆಸಿ
ನೆನಪಿಸಿಕೊಳ್ಬೇಕು. ಯಾಕೆಂದ್ರೆ ಇಷ್ಟು ಮಂದಿಯ ಸಹಕಾರ ಇದ್ದದ್ರಿಂದ ನನ್ನನ್ನು ಆಯ್ಕೆ ಮಾಡಿ ಮೇಲೆ ಒಂದು ನನ್ನನ್ನು ಆ ಹೊತ್ತಿಗೆ ನಾನು ಒಬ್ಬ ಕೇಂದ್ರ ಬಿಂದು ಅಂತ ತೋರಿಸಿದ್ದಾರೆ. ಆ ರೀತಿ ಅವಕಾಶ ಇವತ್ತು ಪಕ್ಷ ನನಗೆ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ನಾನು ಪಕ್ಷಕ್ಕೆ ವಂದನೆಯನ್ನು ನಾನು ಸಲ್ಲಿಸ್ತೇನೆ. ಇನ್ನೊಂದು ವಿಷಯ ಅಂತ ಹೇಳಿದರೆ ನಮ್ಮ ಪಕ್ಷದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ ಸಾಮಾನ್ಯ ಕಾರ್ಯಕರ್ತರು ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಪರಮ ವೈಭವಂ ನೇತುವೆ ತತ್ಸ್ವರಾಷ್ಟ್ರಂ ಅಂತ ಹೇಳಿದರೆ ನಮ್ಮ ದೇಶವನ್ನು ನಮ್ಮ ರಾಷ್ಟ್ರವನ್ನು ಪರಮ ವೈಭವಕ್ಕೆ ತೆಗೆದುಕೊಳ್ಬೇಕು ಅನ್ನೋದೇ ಇಚ್ಛೆ. ಅದರಿಂದ ಈ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ವಂದನೆಗಳು. ಓಕೆ, ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ನಿಮಗೆ ಸಿಕ್ಕಿದಂಥ ಒಂದು ರಾಜಕೀಯ ಒಂದು ಅಧಿಕಾರ ಇರ್ಬೋದು ಅಥವಾ ಮಹಿಳಾ ಆಯೋಗದ ಒಂದು ಸದಸ್ಯತ್ವದ ಸ್ಥಾನ ಇರ್ಬೋದು, ಇದೆಲ್ಲದಕ್ಕೂ ನಿಮ್ಮ ಕೆಲವರಿಗೆ ಅವರಿಗೆ ಗೌರವ ತಂದು ಕೊಡ್ತದೆ, ಬಟ್ ನೀವೇ ಅದಕ್ಕೆ ಒಂದು ಗೌರವ ಒಂದು ಕಿರೀಟ ಪ್ರಾಯ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ನಿಜಕ್ಕೂ ಕೇಳಬೇಕು ಅಂತ ಅನಿಸ್ತದೆ. ಎಲ್ಲ ಸಮಸ್ಯೆಗಳನ್ನು ಯಾರಿಗೇನೇ ಸಮಸ್ಯೆ ನಿಮ್ಮ ಹತ್ರ ತಗೊಂಡು ಬಂದರೂ ನೀವು ಅಷ್ಟೊಂದು ಸಮಾಧಾನದಿಂದ ಎಲ್ಲವನ್ನು ಕೇಳಿ ಆಮೇಲೆ ನೀವು ನಿಮ್ಮ ಉತ್ತರನ ಹೇಳ್ತೀರಿ. ನಾನು ನೋಡಿದಾಗ ಎಷ್ಟೊಂದು ಜನ ನಿಮ್ಮ ಬಗ್ಗೆ ಎಷ್ಟು ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಕೆಲವ್ರ ಹತ್ರ ಅವರು ಹೋಗಿ ಅವರ ಸಮಸ್ಯೆಗಳನ್ನು ಹೇಳಿಕೊಂಡು ಅಂದರೆ ಅವರಿಗೆ ಫೋನ್ ಕಾಲ್ ಮಾಡಿರ್ಬೋದು ಅಥವಾ ಸ್ವತಃ ಭೇಟಿಯಾಗಿರ್ಬೋದು ಅವರ ಸಮಸ್ಯೆಗಳಿಗೆ ಹೆಂಗಸರು ಅಲ್ಲಿ ಅಧಿಕಾರಿಗಳು ಸ್ಪಂದಿಸಲೇ ಇಲ್ಲ. ಹೆಚ್ಚಿನವರು ಕೇಳಲಿಕ್ಕೂ ರೆಡಿ ಇಲ್ಲ, ಹೌದಾ ಆಗ ಈಗಾಗಲ್ಲ ಮತ್ತೆ ಬನ್ನಿ ನಾವೀಗ ಬ್ಯುಸಿ ಇದ್ದೇವೆ ನಮ್ಮದು ರಾಶಿ ಕೆಲಸ ಉಂಟು ಅದ್ರ ಮಧ್ಯೆ ನಿಮ್ಮದೊಂದು, ಈ ರೀತಿ ಏನೇನೋ ಕಾರಣಗಳನ್ನು ಹೇಳ್ತಾರೆ. ಬಟ್ ನಿಮ್ಮ ವಿಚಾರ ತಗೊಂಡಾಗ ನಿಮ್ಮ ಬಗ್ಗೆ ಒಂದೇ ಒಂದು ವ್ಯಕ್ತಿ ಕೂಡ ಕೆಟ್ಟದಾಗಲಿ ಅಥವಾ ಒಂದು ಬ್ಯಾಡ್ ಕಮೆಂಟ್ ಆಗಲಿ ಹೇಳಿದ್ದಿಲ್ಲ. ಶ್ಯಾಮಲಾ ಕುಂದರ್ ಅಂತ ಹೇಳಿದರೆ ಕೈ ಮುಗಿದು ಗೌರವಿಸುವಷ್ಟು ಒಂದು ಜನರು ಪ್ರೀತಿ ವಿಶ್ವಾಸ ಗೌರವವನ್ನು ನಿಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ವ್ಯಕ್ತಿಯಿಂದ ವ್ಯಕ್ತಿತ್ವ ಬೆಳೀತದೆ ಅನ್ನೋದಕ್ಕೆ ಹೇಳ್ಬೋದು. ಆ ವ್ಯಕ್ತಿತ್ವವನ್ನು ಬೆಳೀಲಿಕ್ಕೆ ನನಗೆ ನಮ್ಮ ರಾಷ್ಟ್ರ ಸೇವಿಕಾ ಸಮಿತಿ ಇರ್ಬೋದು, ಸ್ವಯಂ ಸೇವಕ ಸಂಘ ಇರ್ಬೋದು, ಮತ್ತು ನಮ್ಮ ಮನೆಯಲ್ಲಿರುವಂಥ ಸಂಸ್ಕಾರ ಇದು ನಮಗೆ ಕಲಿಸಿಕೊಟ್ಟಿದೆ. ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ನಾವು ಜನ್ ಸುನ್ವಾಯಿ ಮಾಡ್ತಿದ್ದೇವೆ, ಇದು ಒಂದು ಕೆಲಸ. ಜನ್ ಸುನ್ವಾಯಿ ಅಂತ ಹೇಳಿದರೆ ಆಯೋಗದಲ್ಲಿ ನಮಗೆ ಹಲವಾರು ಕಂಪ್ಲೇಂಟ್ ಬರುತ್ತೆ. ಈ ಕಂಪ್ಲೇಂಟ್ಗಳು ಬಂದಾಗ ನಾವು ಒಂದೊಂದು ರಾಜ್ಯದಲ್ಲಿ ಸುಮಾರು ಕಂಪ್ಲೇಂಟ್ ಇದ್ದಾಗ ನಾವು ಒಂದು ಡಿಸ್ಟಿಕನ್ನು ಆಯ್ಕೆ ಮಾಡಿ ಅಲ್ಲಿ ನಮ್ಮ ಪ್ರವಾಸವನ್ನು ಕೈಗೊಳ್ತೇವೆ. ಸುಮಾರು ಅಲ್ಲಿ 75 ಕಂಪ್ಲೇಂಟ್ ನಾವು ತೆಗೆದುಕೊಂಡು ಹೋಗ್ತೇವೆ. ಒಂದು ಬೆಳಿಗ್ಗೆ ಶುರು ಮಾಡಿದರೆ ಸಂಜೆವರೆಗೆ ನಾವು ಹಿಯರಿಂಗನ್ನು ಮಾಡ್ತೇವೆ. ಅಲ್ಲಿ ನಾವು ಯಾರ ಜೊತೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ಲೀಗಲ್ ಸರ್ವಿಸ್ನವರು ಇರ್ತಾರೆ ಮತ್ತು ಈ ಪೊಲೀಸ್ ಡಿಪಾರ್ಟ್ಮೆಂಟ್. ಮೊದಲೇ ಸೂಚನೆ ಹೋಗಿರ್ತದೆ, ಒಂದು ತಿಂಗಳ ಮೊದಲೇ ತಯಾರಿ ಆಗಿರ್ತದೆ ಮುಂದಿನ ತಿಂಗಳು ಯಾವಾಗ ನೀವು ರಾಜ್ಯಕ್ಕೆ ಹೋಗ್ತೀರಿ ಅಂತ. ಈ ರೀತಿ ನಾವು ಜನ ಸುನ್ವಾಯಿ ಮಾಡಿದಾಗ ಬೆಳಿಗ್ಗಿಂದ ಸಂಜೆವರೆಗೆ ನಾವು ಎಲ್ಲ ಅಲ್ಲಿ ಪಾರ್ಟಿ ಬರ್ತಾರೆ, ಇಬ್ಬರು ಪಾರ್ಟಿ ಬರ್ತಾರೆ, ಅವರು ಇಬ್ಬರನ್ನು ಕೂಡ ನಾವು ಕರೆಸಿ ಮಾತಾಡಿದಾಗ ಈ ಇಲಾಖೆಯವರು ಇವರೆಲ್ಲ ಒಂದು ಬೆಳಿಗ್ಗಿಂದ ಸಂಜೆವರೆಗೆ ಮಾತಾಡಿದಾಗ ನನ್ನ ಜೊತೆ ಕೆಲಸ ಮಾಡ್ತಾ ಇರೋವಂಥ ನಮ್ಮ ಸ್ಟಾಫ್ ಹೇಳ್ತಿದ್ರು, ಮೇಡಮ್ ಸುಬೇಸೆ ಶಾಂತಕ್ ಆಪ್ ಐಸೆ ಸುಂತರೇ ಅಂದರೆ ಅವರು ಇಷ್ಟು ಹೇಳ್ತಾ ಇದ್ದಾರೆ ನಮಗೆ ಏನು ಹೇಳಲಿಕ್ಕೆ ಬರೋದಿಲ್ಲ ಮೇಡಮ್ ಟಯರ್ಡ್ ಅಂತ ಅನಿಸ್ತಾ ಇಲ್ಲ. ಯಾಕೆಂದರೆ ನೀವು ಪ್ರತಿಯೊಂದು ಅಧಿಕಾರಿಗಳು ಹೇಳ್ತಿದ್ರು ಪ್ರತಿಯೊಬ್ಬರ ಕೇಸಲ್ಲಿ ಇಷ್ಟು ಇಷ್ಟು ಡೀಪ್ಲಿ ಆಗಿ ಸ್ಟಡಿ ಮತ್ತು ಅವರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರೆ ಅಂತ ಹೇಳಿದರೆ ಅದು ಮುಗಿತಾ ಬರುವಾಗ ನಿಮಗೆ ಏನಾದರೂ ಸಾಕಾಯ್ತು ಇನ್ನು ಬಿಟ್ಟು ಬಿಡು ಅಂತ ನೀವು ಹೇಳ್ತಿರ್ಲಿಲ್ಲ. ಫಸ್ಟ್ ಕಂಪ್ಲೇಂಟಿಗೆ ಹೋದಾಗ ಅಥವಾ ನಾವು 50 ಕಂಪ್ಲೇಂಟಿಗೆ ಬಂದಾಗ ಅದೇ ಥರ ತಾಳ್ಮೆಯಿಂದ ಇದ್ದೀರಲ್ಲ ಮೇಡಮ್ ದಿಸ್ ಇಸ್ ಗ್ರೇಟ್ ಅಂತ ಹೇಳ್ತಿದ್ರು. ಯಾಕೆ ಹೇಳಿದರೆ ಅಷ್ಟು ಪೇಷನ್ಸ್ ನಮಗಿರ್ಬೇಕು. ಯಾಕೆ ಹೇಳಿದರೆ ನಮಗನ್ಸುತ್ತೆ ನಾವು ಬೆಳಿಗ್ಗಿಂದ ಶುರು ಮಾಡಿದ್ದೇವೆ ಜನ್ ಸುನ್ವಾಯಿ ಅವರ ಕೇಸುಗಳನ್ನು ಕೇಳ್ತಾ ಇದ್ದೇವೆ ಅಂತ. ಆದರೆ ಅಲ್ಲಿ ಬಂದವರಿಗೆ ಏನನ್ಸುತ್ತೆ ಮೇಡಮ್ ನಮ್ಮ ಕೇಸುಗಳನ್ನು ಕೇಳಬೇಕು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಬೇಕು. ಅಲ್ಲಿ ಬಂದವರಿಗೆ ಅದು ಫಸ್ಟ್ ಆಗಿರ್ತದೆ. ನಾವು 1000 ಕೇಸನ್ನು ನೋಡಿದಾಗ ನಾವು ಅದಕ್ಕಿಂತ ಹೆಚ್ಚು ಕೇಸ್ ಇಂಥದ್ದೆಲ್ಲ ಸಮಸ್ಯೆಗಳನ್ನು ನೋಡಿ ಆದರೆ ಪ್ರತಿಯೊಂದು ಕೇಸ್ ಒಂದೇ ಥರ ಇರುವುದಿಲ್ಲ. ನಾನು ಇಷ್ಟು ಕೇಸುಗಳನ್ನು ಸ್ಟಡಿ ಮಾಡಿದಾಗ ಸುಮಾರು ನನ್ನ 3 ಅವಧಿಯಲ್ಲಿ ಮೊನ್ನೆ ನಾನೊಂದು ನೋಟ್ ಮಾಡಿದೆ ಕೊನೆಯಾಗಿ ಸರಿಸುಮಾರು ಎಷ್ಟು ಕೇಸುಗಳನ್ನು ನೋಡಿರ್ಬೋದು ಸುಮಾರು 22,000 ಹೆಚ್ಚು ಕೇಸ್ ಆಗಿದೆ. ನನಗನ್ಸುತ್ತೆ ನೀವು ಇದನ್ನೆಲ್ಲ ನೋಡಿ ಅವರ ವಿಚಾರಗಳನ್ನು ಸಮಸ್ಯೆಗಳನ್ನು ತಿಳ್ಕೊಂಡು ಪರಿಹಾರ ಸೂಚಿಸಿರಲ್ಲ. ಇದರಲ್ಲಿ ನೀವು ಬರವಣಿಗೆ ಕ್ಷೇತ್ರ ಕೇಳಿದರೆ ನಿಜವಾಗ್ಲೂ ಒಳ್ಳೆಯ ಒಂದು ಉತ್ತಮ ಪುಸ್ತಕಗಳು ಹೊರಗೆ ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೇನಾದರೂ ಆ ಐಡಿಯಾ ಉಂಟಾ? ಅಲ್ಲ, ನಾನು ಖಂಡಿತ ಮಾಡಬೇಕು. ಯಾಕೆ ಹೇಳಿದರೆ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಕಾನೂನುಗಳು, ಸಮಸ್ಯೆಗಳು, ಪರಿಹಾರಗಳು ಯಾವ ರೀತಿ ಇರಬೇಕು ಅಂತ, ಇನ್ನೊಂದು ಸಂಸ್ಕಾರ ಇದರ ಬಗ್ಗೆ ಒಂದು ತಿಳ್ಕೊಳ್ಬೇಕು. ಒಮ್ಮೊಮ್ಮೆ ಬರಿತೇನೆ ಆರ್ಟಿಕಲ್ 1-2, ಆದರೆ ನಮಗೆ ಕಾರ್ಯಕ್ಷೇತ್ರದಲ್ಲಿ ಅಷ್ಟು ಪುರುಸತ್ತು ಇರುವುದಿಲ್ಲ. ಆದರೆ ಜನರಿಗೆ ಯೂಸ್ ಆಗೋದು ಅಂತ ಹೇಳಿದರೆ ಖಂಡಿತವಾಗಿ ನಾವು ಇದನ್ನು ಮಾಡ್ಬೋದು. ಯಾಕೆ ಹೇಳಿದರೆ ಹಲವಾರು ಮಂದಿಗೆ ಇದರಲ್ಲಿ ಉಪಯೋಗ ಆಗ್ತದೆ. ಇನ್ನೊಂದು ಸಣ್ಣ ಪುಟ್ಟ ಅಂತ ಹೇಳಿದರೆ ಕೆಲವೊಮ್ಮೆ ಸಣ್ಣ
ಪುಟ್ಟ ವಿಚಾರಗಳು. ನಾನು ಒಂದು ಕೇಸನ್ನು ಹಿಯರ್ ಮಾಡಿದಾಗ ಇಬ್ಬರೂ ಅವರು ಗಂಡ ಹೆಂಡತಿ ಇಷ್ಟು ಎಜುಕೇಟೆಡ್ ಅಂತ ಹೇಳಿದರೆ, ಇಬ್ಬರೂ ಡಾಕ್ಟರ್ಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ನಾರ್ತ್ ಇದ್ದು ಕೇಸ್. ಮನೆಯವರು ಎಲ್ಲರೂ ಹೇಳ್ತಾರೆ ನಮಗೆ ನಮ್ಮ ಮಕ್ಕಳು ಒಟ್ಟಿಗಿರಬೇಕಂತ ಆಸೆ ಮೇಡಮ್, ಮಕ್ಕಳು ಕೇಳ್ತಾ ಇಲ್ಲ ಅಂತ. ಮಗು ಬೇರೆ ಇದೆ ಅವರಿಗೆ. ಸೊ ಒಂದೇ ವಿಷಯ ಏನಂತ ಹೇಳಿದರೆ, ಅವಳದು ಕಂಪ್ಲೇಂಟ್ ಏನಂತ ಹೇಳಿದರೆ, ಮೇಡಮ್ ಕರ್ವಾಚೌತ್ ವ್ರತ ಆ ಕಡೆ ಇರತ್ತೆ, ಈ ವ್ರತಕ್ಕೆ ಮೇರ ಹಸ್ಬೆಂಡ್ ಮೇರೆಕೋ ಗಿಫ್ಟ್ ನ ಇದೆ ಇದೆಯಾ ಅಂತ ಹೇಳಿದ್ರು. ಸೊ ನಾನು ಸ್ವಲ್ಪ ಹೊತ್ತಾದ ನಂತರ ನಾನು ಹೇಳಿದೆ, ಇದೇ ಒಂದು ಕಾರಣವ ನಿನ್ಗೆ ಡೈವೋರ್ಸ್ ತಗೊಳ್ಳಿಕ್ಕೆ ಅಂತ. ಸೊ ಅನನ್ ಕರ್ಸಿದೆ ಹುಡುಗನನ್ನು, ಪೇರೆಂಟ್ಸ್ ಎಲ್ಲ ಆಚೆ ಹೋದ್ರು. ಯಾಕೇಳಿದ್ರೆ ಅವ್ರು ವೆಲ್ ಎಜುಕೇಟೆಡ್, ಎಲ್ಲ ತಿಳಿದವರು, ಅವರಿಗೆಲ್ಲ ಒಟ್ಟಿಗಿರ್ಬೇಕಂತ ಆಸೆ ಎಲ್ಲ. ಬಟ್ ಈಗೋ ಪ್ರಾಬ್ಲಮ್ ಇದೊಂದು. ಮತ್ತೆ ಹಸ್ಬೆಂಡ್ ಅನ್ನು ಕರ್ಸಿ ಹೇಳಿದ್ರೆ, ಆಪ್ ಕ್ಯೂ ನೀ ಉಸ್ಕೋ ಗಿಫ್ಟ್ ನ ಇದೇರೇ ನಾನು ಕೇಳಿದೆ. ಅದಕ್ಕೆ ಅವನು ಹೇಳ್ದ, ಮೇಡಮ್ ಆಪ್ಕು ಪತ್ತಾ ನೀಯೇ ಉನ್ನೋನೆ ಕರ್ವಾ ಚೌತ್ ಕೆ ಲಿಯೆ ವ್ರತಿ ನಹೀ ರಖಾ ತೊ ಫಿರ್ ಮೇ ಉಸ್ಕೋ ಕ್ಯೂ ಗಿಫ್ಟ್ ದೇ ದು. ಇದು ಒಂದು ಸಮಸ್ಯೆ ಕೇಳಿದಾಗ ನೋಡಿ, ವ್ರತ ಇಡದ ಕಾರಣ ನಾನು ಅವಳಿಗೆ ಗಿಫ್ಟ್ ಕೊಡ್ಲಿಲ್ಲ, ಇವಳು ಹೇಳ್ತಾಳೆ ನನಗೆ ಗಿಫ್ಟ್ ಕೊಡ್ಲಿಲ್ಲ ಅಂತ. ಇಬ್ಬರನ್ನು ಕರೆದು ಹೇಳಿದೆ ನೋಡಿ, ಇಷ್ಟು ಸಣ್ಣ ವಿಷಯಕ್ಕೆ ನೀವು ಡೈವೋರ್ಸ್ ವರೆಗೆ ಹೋಗಬಾರ್ದು ಅಂದ್ರೆ ಮನೆಯವರ ಮಾತು ಕೇಳುದಿಲ್ಲ ಅವರು. ನನ್ನಲ್ಲಿ ಕುಳ್ಳಿರಿಸಿ ಹೇಳಿದಾಗ ಮಗು ಬೇರೆ ಇತ್ತು. ನಾನು ಹೇಳಿದೆ ನೆಕ್ಸ್ಟ್ ಒಂದೆರಡು ತಿಂಗಳಲ್ಲಿ ಕರ್ವಾಚೌತ್ ವ್ರತ ಬರುತ್ತೆ, ಈ ಸಲ ಒಳ್ಳೆ ಗಿಫ್ಟ್ ನೀನು ಅವಳಿಗೆ ಕೊಡು, ಮತ್ತೆ ನೀವು ಇಲ್ಲಿಂದ ಹೋಗುವಾಗ ಒಟ್ಟಿಗೆ ಹೋಗ್ಬೇಕು ಅಂತ ಹೇಳಿ ಆ ಫ್ಯಾಮಿಲಿಯನ್ನು ಒಟ್ಟು ಮಾಡಿ ಕಳಿಸಿದ್ರಿ. ನಿಜವಾಗ್ಲೂ ಸಂತೋಷ ಅನ್ಸತ್ತೆ. ಯಾಕೆ ಹೇಳಿದ್ರೆ ನಮ್ಮ ದೇಶದಲ್ಲಿ ಮಾತ್ರ ಈ ರೀತಿ ಒಟ್ಟು ಕೂಡಿ ನಾವು ಬಾಳುವಂಥ ವ್ಯವಸ್ಥೆ, ಕುಟುಂಬ ಪದ್ಧತಿ ನಮ್ಮ ದೇಶದಲ್ಲಿ ಮಾತ್ರ ಇರೋದು. ಈಗ ಬೇರೆ ಕಡೆ ಇವತ್ತು ವಿದೇಶಿಗರು ನಮ್ಮ ದೇಶದ ಸಂಸ್ಕೃತಿಯನ್ನು ಪಾಲನೆ ಮಾಡ್ತಾರಂತ ಹೇಳಿದರೆ, ಭಾರತೀಯರಾಗಿ ಈ ಭೂಮಿಯಲ್ಲಿ ಹುಟ್ಟಿದಂಥ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಇನ್ನೊಂದು ಇನ್ನೊಬ್ಬರಿಗೆ ಹೇಳೋಕ್ಕಿಂತ ಮೊದಲು ನಾನು ಅದನ್ನು ಮೊದಲು ಪರಿಪಾಲಿಸಬೇಕು. ನಾವು ಬೇರೆಯವರ ಕಡೆ ಹೇಳೋದಕ್ಕಿಂತ ಜಾಸ್ತಿ ನನ್ನಲ್ಲೇನು ಕೊರತೆ ಇದೆ ಅದನ್ನು ನಾವು ಮೊದಲು ನೀಗಿಸಬೇಕು. ಅಂಥದ್ದನ್ನು ಮೊದಲು ನನ್ನಲ್ಲಿ ನಾನು ಪರಿವರ್ತನೆ ಮಾಡಿದರೆ ನಾನು ಉಳಿದವರಲ್ಲಿ ಪರಿವರ್ತನೆ ಕಾಣ್ಬೋದು. ಸ್ವಚ್ಛ ಭಾರತ್ ಅನ್ನುವಂಥ ಕಲ್ಪನೆ ಮೋದಿಜಿಯವರು ಮೊದಲು ಅದನ್ನು ಮಾಡಿದಾಗ ಎಲ್ಲರೂ ಹಾಸ್ಯ ಮಾಡಿದರು. ಆದರೆ ಇವತ್ತು ಇಡೀ ಸ್ವಚ್ಛ ಭಾರತ ಅನ್ನೋದು ಇವತ್ತು ಪ್ರತಿಯೊಬ್ಬ ಸಣ್ಣ ಮಗುವಿನಲ್ಲಿ ಕೂಡ ಮೂಡಿ ಬಂದಿದೆ. ಒಂದು ಕಸವನ್ನು ಹೊರಗೆ ಹಾಕಬೇಕಾಗಿದ್ದರೆ ಅವರು ಹೇಳ್ತಾರೆ, ಇಲ್ಲ ಇಲ್ಲ ಕಸ ಹೊರಗೆ ಹಾಕಬಾರ್ದು, ಡಸ್ಟ್ಬಿನ್ಗೆ ಹಾಕಬೇಕು, ಮೋದಿಜಿಯವರು ಹೇಳಿದ್ದಾರೆ ಅಂತ ಹೇಳಿದರೆ, ಮೊದಲು ನನ್ನಲ್ಲಿ ನಾವು ಪರಿವರ್ತನೆ ಕಂಡಾಗ ಇತರರಲ್ಲಿ ನಾವು ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರಿಗೂ ಕೂಡ ನಾನು ಇಷ್ಟೇ ಹೇಳೋದು, ಎಲ್ಲ ಮಹಿಳೆಯರು, ಯಾಕೆ ಹೇಳಿದರೆ ಇವತ್ತು ನಮ್ಮ ದೇಶದ ಸಂಸ್ಕೃತಿ ಉಳಿದಿದೆ ಅಂತ ಹೇಳಿದರೆ ಅದು ನಮ್ಮ ಮಹಿಳೆಯರಿಂದ. ಅತ್ಯಂತ ಹೆಮ್ಮೆ ಅನಿಸುತ್ತೆ ನಾನು ಭಾರತೀಯಳಾಗಿ ಹುಟ್ಟಿ ಈ ಮಣ್ಣಿನಲ್ಲಿ ಬೆಳೆದದಕ್ಕೆ. ನನ್ನ ದೇಶದ ಸಂಸ್ಕೃತಿ ಬಗ್ಗೆ ನನಗೆ ಗೌರವವಿದೆ. ನನಗೆ ವಿದೇಶಕ್ಕಿಂತ ಜಾಸ್ತಿ ನಾನು ಪ್ರವಾಸ ಮಾಡಿದಂಥ ಸುಮಾರು ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ವಿವಿಧತೆಯಲ್ಲಿ ಏಕತೆ ಬೇರೆ ಬೇರೆ ಇರ್ಬೋದು, ಆದರೆ ನಮ್ಮೆಲ್ಲರದ್ದು ಒಂದು ಏಕತೆಯನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ಸಂಸ್ಕೃತಿಯನ್ನು ಹೊರಹೊಮ್ಮುವಂಥ ಪ್ರತಿಯೊಂದು ಕ್ಷೇತ್ರದಲ್ಲಿದೆ. ಇದೆಲ್ಲವನ್ನು ನಾವು ಪೂಜಿಸುವಂಥ ಕೆಲಸ ಆಗಲಿ, ಪ್ರಕೃತಿಯ ಜೊತೆಗೆ ಬೆರೆದು ಬಾಳುವಂಥ ಸಂಸ್ಕೃತಿ ನಮ್ಮದಾಗಲಿ ಅಂತ ನಾನು ಹೇಳ್ತೇನೆ. ಓಕೆ, ನೀವೀಗ ನಮ್ಮ ಸಂಸ್ಕೃತಿಯ ಬಗ್ಗೆ ಮಾತಾಡಿದ್ರಿ, ನಿಜವಾಗ್ಲೂ ಆ ಸಂಸ್ಕೃತಿ ಅನ್ನೋ ಶಬ್ದಕ್ಕೆ ನೀವು ಒಂದು ಅನ್ವರ್ಥನಾಮ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂತೇಳಿ ನಿಮ್ಮನ್ನು ನೋಡಿದರೆ ಗೊತ್ತಾಗ್ತದೆ, ನಮ್ಮ ಒಂದು ಭಾರತೀಯ ನಾರಿಯ ಹಾಗೆ ನೀವು ಯಾವಾಗಲೂ ಇರೋದೇ ಹೀಗೆ. ನೀವು ಕೆಲವೊಂದು ಫಂಕ್ಷನ್ಗಳಿಗೆ ಅಂತಲ್ಲ, ನೀವು ನಿಮ್ಮ ಲೈಫ್ ಸ್ಟೈಲನ್ನೇ ಈ ರೀತಿಯಲ್ಲಿ ಇಟ್ಕೊಂಡಿದ್ದೀರಿ. ಅಂದರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ರೀತಿಯಲ್ಲಿ ನೀವು ಅಂತಸ್ತತ್ವನೂ ಇರ್ಬೋದು, ಬಾಹ್ಯದಲ್ಲೂ ಇರ್ಬೋದು, ಹಾಗೆಯೇ ನೀವಿದ್ದೀರಿ. ಅದು ಒಂದು ಎಲ್ಲರಿಗೂ ಮಾದರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಕೆಲವರು ಈಗಿನ ಹೆಚ್ಚಿನ ಜನರು, ನಾನು ಹೇಳ್ತಾ ಇರೋದು, ಅವರು ಆ ಥರ ಮಾಡು, ಈ ರೀತಿ ಮಾಡು, ಅವ್ರ ಥರ ಇರು, ಇವ್ರ ಥರ ಇರು ಅಂತ ಹೇಳ್ತಾರೆ, ಬಿಟ್ಟರೆ ನನ್ನ ಥರ ನೀವಿರಿ ಅಂತ ಹೇಳೋರು ಅಂಥ ಒಂದು ಗಟ್ಟಿ ಗುಂಡಿಗೆ ಇರೋರು ತುಂಬ ಕಡಿಮೆ ಅಂತ ನಾನು ಅಂದ್ಕೊಳ್ತೀನಿ. ಅದರಲ್ಲಿ ನೀವು ಒಬ್ಬರು, ಯಾಕೆಂದರೆ ನೀವು ಧೈರ್ಯವಾಗಿ ಹೇಳ್ಬೋದು ನನ್ನ ಥರ ನೀವಿರಿ ಅಂತ, ಯಾಕೆಂದರೆ ನೀವು ಅದನ್ನು ಪಾಲಿಸ್ತಾ ಇದ್ದೀರಿ. ಹೆಣ್ಣು ಅಂತ ಹೇಳಿದರೆ ಅದು ಒಂದು ಸಂಸ್ಕೃತಿಯ ಪ್ರತೀಕ. ಅದಕ್ಕೋಸ್ಕರವೇ ಭಾರತದಲ್ಲಿ ಮಾತ್ರ ನಾವು ನಡೆದಾಡ್ತಾ ಇರುವಂಥ ಈ ಭೂಮಿಯನ್ನು ಭಾರತ್ ಮಾತೆ ಅಂತ ನಾವು ಪೂಜೆ ಮಾಡ್ತೇವೆ. ಅಂದರೆ ಹೆಣ್ಣಿಗೆ ಹೋಲಿಸಿದ್ದೇವೆ ನಾವು. ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ನೋಡಿ ನೀವು. ಈಗ ಇಡೀ ನಮ್ಮ ದೇಶದಲ್ಲಿ ಹರಿದಾಡ್ತಿರುವಂತಹ ನದಿಗಳಿಗೆ ಹೆಣ್ಣಿನ ಹೆಸರನ್ನು ಕೊಟ್ಟಿದ್ದಾರೆ, ಗಂಗಾ, ತುಂಗಾ, ಕಾವೇರಿ, ಸರಸ್ವತಿ ಅಂತ. ನಾವು ಕುಡಿತಾ ಇರುವಂಥ ನೀರಿನಲ್ಲಿ ಗಂಗಾ ಮಾತೆ ಅಂತ ನಾವು ನೋಡ್ತೇವೆ, ಗೋವಿನಲ್ಲಿ ಗೋಮಾತೆ ಅಂತ ನೋಡ್ತೇವೆ ಅಂತ ಹೇಳಿದರೆ, ಇಡೀ ಒಂದು ಪ್ರಕೃತಿಯನ್ನು ಇವತ್ತು ಹೆಣ್ಣಿಗೆ ಹೋಲಿಸಿದ್ದಾರೆ. ಆ ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲೇ ಇದೆ. ಇವತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸುವುದು ನಮ್ಮೆಲ್ಲ ಮಹಿಳೆಯರ ಆದ್ಯ ಕರ್ತವ್ಯವಾಗಿದೆ. ಸಂಸ್ಕೃತಿಯ ಪ್ರತೀಕ ಅಂತ ಹೇಳಿದರೆ, ಇವತ್ತು ನಾನು ಆಗಲೇ ಹೇಳಿದಂತೆ ನಾವು ಅದನ್ನು ಪಾಲಿಸ್ಕೊಂಡು ಬರಬೇಕು ಅನ್ನೋದೇ ನನ್ನ
ಇಚ್ಛೆ. ನೀವು ಹೇಳಿದಂತೆ ಪ್ರತಿಯೊಬ್ಬರು ಎಲ್ಲ ಕ್ಷೇತ್ರದಲ್ಲಿ ನಾವು ಕೆಲವೊಂದು ಕ್ಷೇತ್ರಕ್ಕೆ ಹೋದಾಗ ಅದಕ್ಕೆ ತಕ್ಕ ಇರುವಂಥ ವ್ಯವಸ್ಥೆ, ಆ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಇರಬೇಕು, ಆ ರೀತಿ ನಮ್ಮ ನಡತೆ ನುಡಿ ಇದೆಲ್ಲವೂ ಇರಬೇಕಾಗತ್ತೆ. ಆದರೆ ಸಾಂಸ್ಕೃತಿಕ ಸಂಸ್ಕೃತಿ ವಿಚಾರ ಬಂದಾಗ ನನಗನ್ಸೋದು ಇವತ್ತು ವಿದೇಶಿಗರು ನಮ್ಮ ಸಂಸ್ಕೃತಿಯನ್ನು ಅನುಸರಿಸ್ತಾ ಇದ್ದಾರೆ. ಅವರು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಪಾಶ್ಚಾತ್ಯ ಶೈಲಿಗೆ ಹೋಗಬಾರ್ದು. ಯಾವಾಗಲೂ ನಮ್ಮ ದೇಶದ ಸಂಸ್ಕೃತಿಯನ್ನು ನಾವು ಮೊದಲು ಪ್ರೀತಿಸಬೇಕು, ನಾವು ಅದನ್ನು ಅನುಸರಿಸಬೇಕು, ನಾವು ಅನುಸರಿಸಿ ಇತರರಿಗೆ ಹೇಳುವಂಥ ವ್ಯವಸ್ಥೆ ನಮ್ಮಿಂದ ಹುಟ್ಟಿ ಬರಬೇಕು. ಇವತ್ತು ನಾನು ಎಲ್ಲ ನನ್ನ ದೇಶವನ್ನೇ ಬದಲಾವಣೆ ಮಾಡ್ತೇನೆ, ನನ್ನ ರಾಜ್ಯ ಬದಲಾವಣೆ ಮಾಡ್ತೇನೆ, ನನ್ನ ಊರನ್ನು ನಾನು ಚೇಂಜ್ ಮಾಡ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಮೊದಲನೇದಾಗಿ ನನ್ನನ್ನು ನಾನು ಚೇಂಜ್ ಮಾಡಿಕೊಂಡ್ರೆ ಅದು ಸಾಧ್ಯ ಅನ್ನುವಂಥ ವ್ಯವಸ್ಥೆ ಹೇಳ್ತೇನೆ. ಆದರೆ ಎಲ್ಲರೂ ಕೂಡ ಇವತ್ತು ಭಾರತದ ಬಗ್ಗೆ, ಇಡೀ ಜಗತ್ತಿನಲ್ಲಿ ಭಾರತೀಯರ ಬಗ್ಗೆ ಹೆಮ್ಮೆ ಇದೆ, ಭಾರತೀಯ ಮಹಿಳೆಯ ಬಗ್ಗೆ ಗೌರವ ಇದೆ. ಇವತ್ತು ಎತ್ತರ ನಾನು ಆಗಲೇ ಹೇಳಿದಂತೆ ಇವತ್ತು ಒಂದು ಹೆಣ್ಣನ್ನು ಎಲ್ಲರೂ ಕೂಡ ಯಾವ ರೀತಿ ಅಂತ ಹೇಳಿದರೆ, ಸಮಸ್ಯೆಗಳು ಬಂದಾಗ ಅವಳಲ್ಲಿ ಎರಡು ಮುಖಗಳು ಇರ್ತದೆ. ಸಮಾಧಾನದ ಮುಖ ಕೂಡ ಇರ್ತದೆ, ಎಲ್ಲಿ ಅವಳ ಶಕ್ತಿ ಪ್ರದರ್ಶನ ಮಾಡಬೇಕು ಅಲ್ಲಿ ಅವಳ ಇನ್ನೊಂದು ಮುಖಗಳನ್ನು ಕೂಡ ಇದು ಮಾಡ್ತಾಳೆ. ಅಂದರೆ ತಾಳ್ಮೆ ಕೂಡ ಇರುವುದು ಇವತ್ತು ಹೆಣ್ಣಿನಲ್ಲಿ, ಸಹನೆ ಇರುವುದು ಇವತ್ತು ಹೆಣ್ಣಿನಲ್ಲಿ. ಅದಕ್ಕೋಸ್ಕರವೇ ನಾವು ಹೆಣ್ಣಿಗೆ ಅಷ್ಟು ಗೌರವವಾದ ಸ್ಥಾನಮಾನವನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತು ಈ ವ್ಯಕ್ತಿಯಿಂದ ವ್ಯಕ್ತಿತ್ವ ಅಂತ ಹೇಳುವುದಕ್ಕೆ ನಾವು ಮೊದಲು ಅಲ್ಲಿಂದ ಶುರು ಆಗಬೇಕಾಗ್ತದೆ. ಇದು ನಮಗೆ ನಮ್ಮ ಭಾರತೀಯ ಸಂಸ್ಕೃತಿ ನಮಗೆ ಕಲಿಸಿಕೊಟ್ಟಿದೆ. ಈ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಇವತ್ತು ನೋಡಿ, ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ ಸಂಜೆ ಹೊತ್ತಿಗೆ ಭಜನೆ ಆಗ್ತಿತ್ತು. ಆದರೆ ಇವತ್ತಿನ ಕಾಲದಲ್ಲಿ ನಾವು ಭಜನೆಗಳನ್ನು ಕಡಿಮೆ ನೋಡ್ತಾ ಇದ್ದೇವೆ. ಆದರೆ ಇತ್ತೀಚಿನ ದಿನದಲ್ಲಿ ಮಹಿಳೆಯರ ಭಜನಾ ತಂಡಗಳಿರ್ಬೋದು, ಭಜನಾ ಕುಣಿತಗಳಿರ್ಬೋದು, ಇದೆಲ್ಲ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸ ಮತ್ತು ಎಲ್ಲರನ್ನು ಸಮಾಜವನ್ನು ಎಚ್ಚರಿಸುವಂಥ ಕೆಲಸ ಕೂಡ ನಮ್ಮಲ್ಲೇ ಆಗಿದೆ. ಯಾಕೇಳಿದ್ರೆ ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮ್ಮದೇ ಒಂದು ನಮ್ಮ ಊರಲ್ಲಿ ಜಗದಂಬ ದೇವಸ್ಥಾನ ಇದೆ, ಆ ದೇವಸ್ಥಾನದ ಟ್ರಸ್ಟಿನ ಕಾರ್ಯದರ್ಶಿ ಕೂಡ ನಾನು ಅಲ್ಲೇ ಆಗಿರ್ತೇನೆ. ಇಲ್ಲಿ ಪ್ರತಿಯೊಂದು ಮಹಿಳೆಯರಲ್ಲಿ ಇನ್ವಾಲ್ವ್ ಆಗುವ ರೀತಿ, ನಮ್ಮ ದೇವಸ್ಥಾನದ ಕೆಲಸ ಕಾರ್ಯಗಳು ಯಾವುದೇ ಆದಾಗ ಧಾರ್ಮಿಕ ಕಾರ್ಯದಲ್ಲಿ ಮಹಿಳೆಯರು ಎಷ್ಟು ರೀತಿ ಅವರು ತಮ್ಮನ್ನು ತೊಡಗಿಸಿಕೊಳ್ತಾರೆ ಅಂತ ಹೇಳಿದರೆ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮಾಡುವಂಥ ನಾವು ಭಜನೆ ಇರ್ಬೋದು, ಕೀರ್ತನೆ, ಇದರಿಂದ ನಮಗೆ ಶಕ್ತಿ ಸಿಗ್ತದೆ. ಪ್ರಕೃತಿಗೆ ನಾವು ಏನನ್ನು ಇವತ್ತು ಪ್ರಕೃತಿಗೆ ನಾವು ಏನು ಕೊಡ್ತೇವೋ ಅದೇ ನಮಗೆ ಹಿಂದೆ ವಾಪಸ್ ಸಿಗುದು. ಆದ್ರಿಂದ ಪ್ರಕೃತಿಯನ್ನು ಪೂಜಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಇದ್ರ ಜೊತೆ ಜೊತೆಗೆ ನಾವು ಮಾತ್ರ ಇಂಥ ಕಾರ್ಯಕ್ರಮಗಳಿಗೆ ಹೋಗುದಲ್ಲ, ನಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬೇಕು. ಅಟ್ ಲೀಸ್ಟ್ ಯಾವಾಗ್ಲೂ ಆಗದಿದ್ರೆ ಅಪರೂಪಕ್ಕಾದ್ರೂ ಇಂಥ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಕೂಡ ಜೋಡಿಸ್ಬೇಕು. ಮತ್ತೆ ವಿಶೇಷವಾಗಿ ಇವತ್ತು ಎಲ್ಲರ ಹತ್ರ ಮೊಬೈಲ್ ಇದೆ. ನನಗೆ ಈ ಒಂದು ನಮ್ಮ ಆಯೋಗದಲ್ಲಿ ಹೇಳಿದಾಗ ಈ ಸೈಬರ್ ಕ್ರೈಮ್ ಇದ್ರ ಬಗ್ಗೆ ಹೇಳಬೇಕು ಅಂತ ಅನ್ಸುತ್ತೆ. ಯಾಕೇಳಿದ್ರೆ ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ಎಷ್ಟು ಒಂದು 6 ತಿಂಗಳ ಮಗು, 1 ವರ್ಷದ ಮಗು ನೋಡಿ, ಜೋರು ಕೂಗಿದ್ರೆ ತಾಯಿಂದ್ರು ಮೊಬೈಲ್ ಕೊಟ್ಟು ಬಿಡ್ತಾರೆ. ಆ ಮೊಬೈಲಲ್ಲಿ ಮಗು ಏನು ಮಾಡ್ತದೆ, ಏನು ನೋಡ್ತದೆ, ನೋಡುವಷ್ಟು ಪರಿಜ್ಞಾನ ತಾಯಿಗಿರುವುದಿಲ್ಲ, ಕೆಲಸದಲ್ಲಿ ಬ್ಯುಸಿ ಇರುತ್ತೆ. ಇದ್ರ ಬದಲು ಬೇರೆ ರೀತಿಯ ಏನಾದರೂ ಸಂಗೀತವನ್ನು ಹಾಕಿಕೊಡುದಾ, ಅಥವಾ ವೀರನಾಯಕರ ಕಥೆಗಳನ್ನು ಹೇಳಿಕೊಡ್ದ, ಆ ಚಿತ್ರವನ್ನು ಹಾಕಿಕೊಡ್ದ, ಬೇರೆ ಬೇರೆ ಆಟಗಳನ್ನು ಆಡಿಸುವ ಬದಲು ಇದನ್ನೆಲ್ಲ ತೋರಿಸಿಕೊಟ್ರೆ ನಮ್ಮ ದೇಶದ ಚಿತ್ರಣ, ನಮ್ಮ ದೇಶದಲ್ಲಿ ಪ್ರಾಕೃತಿಕ ಸೌಂದರ್ಯಗಳು ಎಲ್ಲೆಲ್ಲಿ ಇರ್ತದೆ ಇದನ್ನು ತೋರಿಸಿಕೊಡುವಂಥ ಕೆಲಸವನ್ನು ನಾವು ಮನೆಯಲ್ಲಿ ಮಾಡಬೇಕಾಗತ್ತೆ. ಇಲ್ಲಿಂದ ಶುರುವಾದರೆ, ಮನೆಯಲ್ಲಿ ಶುರುವಾದರೆ ಖಂಡಿತ ಅದು ಒಳ್ಳೆಯದಾಗತ್ತೆ. ಯಾಕೇಳಿದರೆ ನಾವು ಶಾಲೆಗೆ ಕಳಿಸಿದ್ರಂಥ ಶಿಕ್ಷಕರ ಜವಾಬ್ದಾರಿ ಹೇಳ್ತೇವೆ. ಆದರೆ ಶಿಕ್ಷಕರು ಶಾಲೆಯಲ್ಲಿ ಅವರು ತುಂಬ ಮಕ್ಕಳನ್ನು ನೋಡಿರ್ತಾರೆ, ಆದರೆ ತಾಯಿಯ ಪಾತ್ರ ಕೂಡ ಅಷ್ಟೇ ಇರುತ್ತೆ. ಇವತ್ತು ತಾಯಿ ನಾವು ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು, ಈ ರೀತಿ ಸಂಸ್ಕಾರವನ್ನು ಕೊಟ್ಟಾಗ ಮಗು ಶಾಲೆಯಲ್ಲಿ ಕೂಡ ಅದೇ ರೀತಿ ಕಲಿತದೆ. ಇವತ್ತು ಹೆಚ್ಚೇನು ಬೇಡ, ಈ ಒಂದು ಸಮಾಜಕ್ಕೆ ಒಳ್ಳೆಯ ಮಕ್ಕಳನ್ನು ಕೊಡುವಂಥ ವ್ಯವಸ್ಥೆ ತಾಯಂದರು ಮತ್ತು ಶಿಕ್ಷಕರು ಮಾಡಿದರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ. ನಾವು ನಮ್ಮ ದೇಶವನ್ನು ಕಾಯಲಿಕ್ಕೆ, ದೇಶ ಸೇವೆ ಮಾಡಲಿಕ್ಕೆ ನಾವು ಸೈನಿಕರಾಗಬೇಕಂತೇಳಿ ಇಲ್ಲ, ಗಡಿಯಲ್ಲಿ ಗಡಿಯನ್ನು ಕಾಯುವಂಥ ಸೈನಿಕರಾಗಿಯೇ ದೇಶ ಸೇವೆ ಮಾಡಬೇಕಂತೇಳಿಲ್ಲ. ದೇಶ ಸೇವೆ ಅಂತ ಹೇಳಿದರೆ ನೀನು ನಿಂತಿರುವ ನಾಡಿನಲ್ಲಿ ನೀನು ಯಾವುದೇ ಒಂದು ಒಳ್ಳೆ ಕೆಲಸ, ಸಣ್ಣ ಸೇವೆ ಮಾಡು, 4 ಜನರನ್ನು ಪರಿವರ್ತನೆ ಮಾಡು, 4 ಜನರಿಗೆ ಒಳ್ಳೆಯದನ್ನು ಮಾಡು, 4 ಜನರಿಗೆ ಒಳ್ಳೆಯ ವಿಚಾರವನ್ನು ತಿಳಿಸು, ಇದೇ ನಿನ್ನ ಸೇವೆ ಅಂತ ನಾನು ತಿಳ್ಕೊಳ್ತೇನೆ. ಇಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ನನಗೊಂದು ಹಾಡು ನೆನಪಾಗತ್ತೆ, ಅದು ಯಾವುದು ಹಾಡು ಅಂತ ಹೇಳಿದರೆ, ತಾನಾಗಬಲ್ಲನಿಲ್ಲಿ ನರನು ನಾರಾಯಣ, ಒಂದು ಒಳ್ಳೆ ಹಾಡು ಅದು, ನಮ್ಮದು ಗೀತೆ. ಇಲ್ಲಿ ಮನುಷ್ಯ ಮಾತ್ರ ದೇವರಾಗಲಿಕ್ಕೆ ಸಾಧ್ಯ ಇರೋದು ಈ ನಮ್ಮ ದೇಶದಲ್ಲಿ ಮಾತ್ರ. ಆದ್ದರಿಂದ ಅನೇಕ ಮಹನೀಯರನ್ನು ನಾವು ಪೂಜೆ ಮಾಡ್ತೇವೆ. ಅಂಥ ಒಂದು ಶಕ್ತಿ ಈ ದೇಶದ ಮಣ್ಣಿನಲ್ಲಿದೆ, ಅದು ನನ್ನ ದೇಶದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸತ್ತೆ. ಮತ್ತು ಇನ್ನೊಂದು,
ದೇಶಾಭಿಮಾನವನ್ನು ಮಕ್ಕಳಿಗೆ ನಾವು ಹೇಳಿಕೊಡಬೇಕು, ದೇಶಾಭಿಮಾನವನ್ನು ನಾವು ಬೆಳೆಸಬೇಕು. ದೇಶ ಅಂತ ಹೇಳಿದ್ರೆ ಏನು, ಅಟ್ ಲೀಸ್ಟ್ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಹಾಗೆ ಭಾಷಾಭಿಮಾನದ ಬಗ್ಗೆ ಕೂಡ ತಿಳಿಸಿಕೊಡುವಂಥ ಕೆಲಸ ನಾವು ಸಣ್ಣ ಸಣ್ಣ ಇಂಥ ಕೆಲಸ ಮಾಡಿದರೆ ಅದು ದೊಡ್ಡ ದೇಶ ಸೇವೆ ಅಂತ ನನ್ನ ಅನಿಸಿಕೆ. ಖಂಡಿತ. ಈಗ ಪ್ರಸ್ತುತ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂಥ ಸುನಿಲ್ ಕುಮಾರ್ ಅವರು ನಮಗೆ ಸ್ವಾತಂತ್ರ್ಯ ಸಿಕ್ಕಿ 75ನೇ ವರ್ಷದ ಸಂಭ್ರಮ ಆಚರಣೆಯನ್ನು ಹಂತ ಹಂತವಾಗಿ ನಡೆಸ್ತಾ ಇದ್ದಾರೆ. ಅವರ ಆಸೆ ಏನು ಅಂತ ಹೇಳಿದರೆ ಆಗಸ್ಟ್ 15ನೇ ತಾರೀಕು ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿ ಒಂದು ಮನೆಯಲ್ಲಿ ನಮ್ಮ ಒಂದು ದೇಶದ ಧ್ವಜ ತ್ರಿವರ್ಣ ಧ್ವಜ ಹಾರಾಡಬೇಕು ಅಂತ ಅವರ ಆಸೆ. ಅದಕ್ಕೂ ಕೂಡ ಎಲ್ಲರೂ ಸ್ಪಂದಿಸಲಿ ಅಂತ ನಾನು ಅಪೇಕ್ಷೆ ಪಡ್ತೇನೆ, ಯಾಕೆಂದರೆ ನಾನು ಕೂಡ ನನ್ನ ದೇಶದ ಅಭಿಮಾನಿ. ಪ್ರತಿಯೊಬ್ಬರು ಕೂಡ ನೀವು ಅನ್ನೋದಕ್ಕಿಂತ ಮೇಡಮ್ ಭಾರತದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಪ್ರಜೆಯು ಕೂಡ ದೇಶದ ಬಗ್ಗೆ ಅಭಿಮಾನವನ್ನು ಹೊಂದಿರಬೇಕು. ನಾನು ಬೇರೆ ಬೇರೆ ರಾಜ್ಯ ಪ್ರವಾಸ ಮಾಡುವಾಗ ಈಗ ನಾರ್ತಿಗೆಲ್ಲ ಹೋದರೆ ನಾವು ನಮ್ಮ ಹಿಂದಿ ಮತ್ತು ಇಂಗ್ಲೀಷಲ್ಲಿ ನಾವು ಮಾತಾಡಬೇಕಾಗುತ್ತೆ. ಯಾವಾಗ ನನ್ನ ಕರ್ನಾಟಕ ಪ್ರವಾಸವನ್ನು ನಾನು ಹಮ್ಮಿಕೊಳ್ತೇನೆ ಆವಾಗ ನಾನು ಕನ್ನಡದಲ್ಲೇ ಮಾತಾಡಿದ್ದು. ಎಲ್ಲ ಕಡೆ ತುಂಬ ಕಡೆಯಲ್ಲೇ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರು ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ ಹೇಳುವಾಗ ಅವರು ನನ್ನನ್ನು ವೆಲ್ಕಮ್ ಮಾಡಿದ ರೀತಿ ಅಧಿಕಾರಿಗಳು ಹಿಂದಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ರು. ನಾನು ಇಮಿಡಿಯೇಟ್ ಆಗಿ ಕನ್ನಡದಲ್ಲಿ ಮಾತಾಡಿದೆ. ಸೊ ಅವರೇ ಹೇಳಿದ್ರು, ಮೇಡಮ್ ನೀವು ಕರ್ನಾಟಕದವರು ಅಂತ. ನಾನು ಹೇಳಿದೆ, ಕರ್ನಾಟಕಕ್ಕೆ ಬಂದ ಮೇಲಾದ್ರೂ ನಾವು ಕನ್ನಡವನ್ನು ಮಾತಾಡಬೇಕು, ಈ ಅಭಿಮಾನ ನಮಗೆ ಇರಬೇಕು. ನಾನು ಕರ್ನಾಟಕದ ಯಾವುದೇ ಪ್ರವಾಸವನ್ನು ತೆಗೆದುಕೊಂಡಾಗ ನನ್ನೆಲ್ಲ ಸಭೆಗಳಲ್ಲಿ ನಾನು ಕನ್ನಡದಲ್ಲೇ ಮಾತಾಡಿದೆ. ಅದೇ ನಾನು ಬೇರೆ ರಾಜ್ಯಕ್ಕೆ ಹೋದಾಗ ಕನ್ನಡ ಬರುದಿಲ್ಲ, ಹಿಂದಿಯಲ್ಲಿ ಮಾತಾಡಲೇಬೇಕು, ನನ್ನ ರಾಷ್ಟ್ರಭಾಷೆ, ಅದನ್ನು ನಾವು ಗೌರವಿಸಬೇಕು. ಆದರೆ ನನ್ನ ಮಣ್ಣಿಗೆ, ನನ್ನ ಊರಿಗೆ, ಉಡುಪಿಗೆ ಬಂದಾಗ ನಾವು ತುಳುವಲ್ಲಿ ಮಾತಾಡ್ತೇವೆ. ತುಳುವಿನ ಮೇಲೆ ಅಭಿಮಾನ, ನಮ್ಮ ಯಾರಾದರೂ ಕೊಲೀಗ್ ಸಿಕ್ಕಿದ್ರೆ ತುಳುವಲ್ಲಿ. ಈ ರೀತಿ ಮಾತುಗಳನ್ನು, ಈ ರೀತಿ ಅಭಿಮಾನಗಳನ್ನು ನಾವು ನಮ್ಮಲ್ಲಿ ಬೆಳೆಸ್ತಾ ಹೋದರೆ ಖಂಡಿತ ಅದು ಇತರರಿಗೆ ಮಾದರಿ ಆಗಿರ್ತದೆ ಅನ್ನೋದು ನನ್ನ ಅನಿಸಿಕೆ. ಓಕೆ ಶ್ಯಾಮಲಾ ಮೇಡಮ್, ನೀವು ನಮ್ಮಲ್ಲಿಗೆ ಬಂದು ನಮ್ಮ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ವೀಕ್ಷಕರಿಗೆ ಅನೇಕ ವಿಷಯಗಳನ್ನು, ಒಂದು ಉಪಯುಕ್ತ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಮತ್ತು ಮಹಿಳೆ ಆಯೋಗದ ಒಂದು ಸದಸ್ಯೆಯಾಗಿ ನೀವು ಯಾವ ರೀತಿ ಕಾರ್ಯ ಕೆಲಸಗಳನ್ನು ಮಾಡಿದ್ದೀರಿ, ಮತ್ತು ಮಹಿಳೆಯರಿಗಿರುವಂಥ ಒಂದು ಕಾನೂನಿನ ಅರಿವು ಯಾವ ರೀತಿ, ಅಥವಾ ಸವಲತ್ತುಗಳು ಯಾವ ರೀತಿ ಉಂಟು, ಅದನ್ನು ಅವರು ಯಾವ ರೀತಿ ಉಪಯೋಗ ಪಡ್ಕೊಳ್ಬಹುದು ಅಂತ ಕೂಡ ನಮ್ಮ ಕಾರ್ಯಕ್ರಮದ ಮೂಲಕ ನೀವು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ನಿಮಗೆ ಮುಂದೆ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಅಥವಾ ಸಮಾಜ ಸೇವೆ ಮಾಡುವಂಥ ಆಯೋಗಗಳಲ್ಲಿರ್ಬೋದು, ಅತಿ ದೊಡ್ಡ ಹುದ್ದೆ ಸಿಕ್ಕಿ ನಮ್ಮ ಒಂದು ಉಡುಪಿ ಜಿಲ್ಲೆಗೆ ನೀವು ಒಂದು ಕಿರೀಟಪ್ರಾಯ ಆಗಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿ ಅಂತ ನಾನು ನಮ್ಮ ತಂಡದ ಪರವಾಗಿ ನಿಮಗೆ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.